ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಹಾಯ್ ಹಲೋ, ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಿದ್ರ ಗುರುಕುಲ್ ಟೆಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಬ್ರಹ್ಮಣ್ಯ. ಇವತ್ತಿನ ವಿಷಯ ಏನಪ್ಪ ಅಂದ್ರೆ, ತುಂಬಾ ಜನಕ್ಕೆ ತಮ್ಮ ಮೊಬೈಲ್ ಯಾವ ರೀತಿ ಎಷ್ಟು ಸ್ಪೀಡ್ ಅಲ್ಲಿ ರನ್ ಆಗ್ತಿದೆ ಇಂಟರ್ನೆಟ್ ಅಂತ ನೋಡ್ಕೊಳ್ಳೋದು ಹೆಂಗೆ ಅಂತ ಗೊತ್ತಿರಲ್ಲ. ಅದು ತುಂಬಾನೇ ಸುಲಭ. ನಾನು ನಿಮ್ಗೆ ಬರೀ 2.5 ನಿಮಿಷದೊಳಗಡೆ ಈ ವಿಡಿಯೋದಲ್ಲಿ ಯಾವ ರೀತಿ ನಿಮ್ಮ ನೆಟ್ವರ್ಕ್ ಸ್ಪೀಡ್ ಇಂಟರ್ನೆಟ್ ಎಷ್ಟು ಸ್ಲೋ ಅಥವಾ ಫಾಸ್ಟ್ ಆಗಿ ಹೋಗ್ತಾ ಇದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಬಹಳ ಟೈಮ್ ತಗೊಳ್ದಲ್ಲೆ ತುಂಬಾ ಸುಲಭವಾಗಿ ಬೇಗ ಯಾವ ರೀತಿ ನಮ್ಮ ನೆಟ್ವರ್ಕ್ ಸ್ಪೀಡ್ ನ ಚೆಕ್ ಮಾಡೋದು ಹೆಂಗೆ ಅಂತ ನೋಡಿ. ಇವಾಗ ನಿಮ್ಗೆ ಕಾಣ್ತಾ ಇರ್ಬೋದು 0 KB ಅಂತ ಕಾಣಿಸ್ತಾ ಇದೆ. ಅದೇ ರೀತಿ ನಮ್ಮ ನೆಟ್ವರ್ಕ್ ಎಷ್ಟು ಸ್ಪೀಡ್ ಅಲ್ಲಿ ರನ್ ಆಗುತ್ತೆ ಅಂತ ತಿಳ್ಕೊಬೇಕು ಅಂದ್ರೆ, ನಾವು ಪ್ಲೇ ಸ್ಟೋರ್ ನಲ್ಲಿ ಇಂಟರ್ನೆಟ್ ಸ್ಪೀಡ್ ಮೀಟರ್ ಅಂತ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಪ್ಲೇ ಸ್ಟೋರ್ ಓಪನ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ನೋಡಿ ಇಂಟರ್ನೆಟ್ ಸ್ಪೀಡ್ ಮೀಟರ್ ಕ್ಲಿಕ್ ಮಾಡಿ. ನಂತರ ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು ಇಮೇಜು ಐಕಾನು, ಇದನ್ನ ನೀವು ಕ್ಲಿಕ್ ಮಾಡಿ. ನಂತರ ನೀವು ಇಲ್ಲಿ ಇನ್ಸ್ಟಾಲ್ ಅಂತ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಇದನ್ನ ಓಪನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಪ್ರತಿ ದಿನದಲ್ಲಿ ನೀವು ಎಷ್ಟು MB ಇಂಟರ್ನೆಟ್ ನ ಬಳಸಿದಿರಾ, ಎಷ್ಟು MB ವೈಫೈ ಅಲ್ಲಿ ಬಳಸಿದಿರಾ, ಒಟ್ಟು ಟೋಟಲ್ ಎಷ್ಟು MB ಇದೆ ಅಂತ ತೋರಿಸುತ್ತೆ. ಅದಲ್ದಲ್ಲೇನೆ ನಿಮ್ಗೆ ಏನ್ ಸ್ಪೀಡ್ ಅಲ್ಲಿ ಇಂಟರ್ನೆಟ್ ಇವಾಗ ರನ್ ಆಗ್ತಾ ಇದೆ ಅನ್ನೋದನ್ನ ಕೂಡ ಇದು ತೋರಿಸುತ್ತೆ. ಇವಾಗ ಸಪೋಸ್ ನಾವೇನಾದ್ರು ಬೇರೆ ಯಾವ್ದಾದ್ರು ಒಂದು ಫೈಲ್ ನ ಓಪನ್ ಮಾಡ್ತೀನಿ. ಇವಾಗ ನೋಡಿ, ಇವಾಗ ಇಲ್ಲಿ ಇನ್ನೊಂದಿದೆ, ಆ ಇಂಟರ್ನೆಟ್ ಸ್ಪೀಡ್ 4G ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ ಅವಾಗ ಇಲ್ಲಿ 25, 78, 28 ಎಷ್ಟು KB/s ಅಲ್ಲಿ ರನ್ ಆಗುತ್ತೆ ಅಂತ ತೋರಿಸ್ತಾ ಇದೆ. ನೀವು ನೋಡ್ಬೋದು ಇಲ್ಲಿ ಕೂಡ ನಿಮ್ಗೆ ಸ್ಪಷ್ಟವಾಗಿ ಕಾಣುತ್ತೆ ಡೌನ್ಲೋಡ್ ಸ್ಪೀಡ್ ಎಷ್ಟು, ಅಪ್ಲೋಡ್ ಸ್ಪೀಡ್ ಎಷ್ಟು ಅಂತ. ನೀವು ಬೇಕಂದ್ರೆ ಈ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ ಹಾಕೊಂಡು ಸ್ಪೀಡ್ ಮೀಟರ್ ನ ಯೂಸ್ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಕಾಣ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಅಪ್ಡೇಟ್ ಮಾಡ್ತಕ್ಕಂಥ ಪ್ರತಿ ವಿಡಿಯೋವನ್ನು ನೀವು ಮಿಸ್ ಮಾಡದೆ ನೋಡ್ಬೋದು.